ಹೇಮುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ಮೊಟ್ಟ ಮೊಟ್ಟೆ ಕೋಳಿ ಬಸ್ಸಾರನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ನಾಟಿ ಕೋಳಿ ಥರನೇ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಈಗ ಬನ್ನಿ ಶುರು ಮಾಡೋಣ ಇವಾಗ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಯಾಕಂದರೆ ಇದು ಬೇಗ ಬೇಯಲ್ಲ ಹಾಗಾಗಿ ಕುಕ್ಕರಲ್ಲೇ ವಿಷಲ್ ಹೊಳಸ್ಕೊಬೇಕು ಹಾಗಾಗಿ ಕುಕ್ಕರ್ ತಗೊಂಡಿದ್ದೀನಿ ಎಣ್ಣೆ ಒಂದು ಎರಡು ಸ್ಪೂನ್ ಅಷ್ಟೇ ಸ್ವಲ್ಪ ಎಣ್ಣೆ ಕಡಿಮೆ ಉಪಯೋಗಿಸ್ಕೊಳ್ಳಿ ಮತ್ತು ಕಸ್ತೂರಿ ಮೆತಿ ಹಾಕೊತಾ ಇದ್ದೀನಿ ಸ್ವಲ್ಪ ಮೆಂತೆ ಸೊಪ್ಪಿದ್ರೆ ಅದನ್ನು ಕೂಡ ಹಾಕೊಬೋದು ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಒಂದು ದೊಡ್ಡದಾಗಿರೋದು ಕಟ್ ಮಾಡಿ ಹಾಕೊಂಡಿದ್ದೀನಿ ಗ್ರೈಂಡ್ ಮಾಡಲ್ಲ ಹಾಗೆ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಇದು ಕೂಡ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸ್ಮೂತ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ನೆಕ್ಸ್ಟ್ ಇದಾದ ಮೇಲೆ ಸ್ವಲ್ಪನೇ ಸ್ವಲ್ಪ ಅಷ್ಟಿನ ಹಾಕೊತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ನಾನು ಗ್ರೈಂಡ್ ಮಾಡಬೇಕಾದ್ರೆ ಹಾಕೊಳ್ಬೇಕು ಹಾಗಾಗಿ ಸ್ವಲ್ಪ ಹಾಕೊತಾ ಇದ್ದೀನಿ ಇದಾದ ಮೇಲೆ ನಾನಿಲ್ಲಿ ಮೊಟ್ಟೆ ಕೋಳಿ ಅಂದರೆ ಫಾರಮ್ ಕೋಳಿ ಅಂತಾರೆ ನಮ್ಮ ಕಡೆ ಕಡೆಯೆಲ್ಲ ನಾಟಿ ಕೋಳಿಗಿಂತ ತುಂಬ ಇದನ್ನೇ ಮಾಡೋದು ಜಾಸ್ತಿ ಮುಟ್ಟ ಮೊಟ್ಟೆ ಕೋಳಿ ಸಾಂಬಾರು ಇಲ್ಲಿ ಮೊಟ್ಟೆ ಎಲ್ಲ ಎತ್ತಿಟ್ಕೊಳ್ಳಿ ಲಿವರ್ ಎರಡನ್ನೂ ಕೂಡ ಎತ್ತಿಡ್ಕೊಂಡಿದ್ದೀನಿ ಇದರಲ್ಲಿ ಜಿಡ್ಡಿನ ಅಂಶ ತುಂಬ ಇರುತ್ತೆ ಹಾಗಾಗಿ ನಾನು ಎಣ್ಣೆ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಲಾಸ್ಟಿಗೆ ಹಾಕಬೇಕು ಹಾಗಾಗಿ ಎತ್ತಿಡ್ಕೊತಾ ಇದ್ದೀನಿ ಇದರಲ್ಲಿ ತುಂಬಾ ಜಿಡ್ಡಿ ಜಿಡ್ಡಿನ ಅಂಶ ಇರುತ್ತೆ ಹಾಗಾಗಿ ಎಣ್ಣೆ ಸ್ವಲ್ಪ ಬಳಸ್ಕೊಂಡ್ರೆ ಅದೇ ಜಿಡ್ಡು ಬಿಡುತ್ತೆ ಸಾಂಬಾರು ಆದಮೇಲೆ ಹಾಗಾಗಿ ಸ್ವಲ್ಪನೇ ಬಳಸ್ಕೊಳ್ಳಿ ಇದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಹಾಕೊತಾ ಇದ್ದೀನಿ ಕುಕ್ಕರ್ಗೆ ಇದು ಮಿನಿಮಮ್ ಅಂದ್ರೂ ನಾವು ಒಂದು ಐದು ಇದರಲ್ಲೇ ಒಂದು ಐದು ವಿಶಲ್ ಒಡೆಸ್ಕೊಬೇಕು ಉಪ್ಪು ಹಾಕೊತಾ ಇದ್ದೀನಿ ನೀರು ಹಾಕೊಬಾರ್ದು ಈಗ ಹಂಗೆ ಸ್ವಲ್ಪ ಬೇಯ್ತಾ ಇಲ್ಲಿ ಇದಕ್ಕೆ ಕ ಸ್ವಲ್ಪ ಕಾ ಬೆಳ್ಳುಳ್ಳಿ ಶುಂಠಿಯಲ್ಲಿ ಹಾಕ್ಕೊಬೇಕು ಅದನ್ನು ಗ್ರೈಂಡ್ ಮಾಡ್ಕೊಬೇಕು ನೋಡೋಣ ನಾನು ಶುಂಠಿ ತಗೊಂಡಿದ್ದೀನಿ ಒಂದು ಇಂಚು ಒಂದೆರಡು ಗಡೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿರು ಮೆಣಸಿಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಇದಕ್ಕೂ ಸ್ವಲ್ಪ ಅರ್ಶನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಈ ಪೇಸ್ಟನ್ನ ನಾವು ಸ್ವಲ್ಪ ಎತ್ತಿಡ್ಕೊಬೇಕು ಎರಡು ಸ್ಪೂನ್ ಆಗೋ ಅಷ್ಟು ಎತ್ತಿಡ್ಕೊಬೇಕು ಲಾಸ್ಟಿಗೆ ಬೇಕದು ಎಲ್ಲನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಚಿಕನ್ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಐದು ವಿಷಾಲ ಒಡಿಸಿದ್ರೆ ಇದು ಸ್ವಲ್ಪ ತಿನ್ನಂಗೆ ಬೆಂದಿರುತ್ತೆ ಸಕ್ಕತ್ತಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಇದರಲ್ಲಿ ಇವಾಗ ಉಪ್ಪು ಹಾಕಾಗಿದೆ ಕ್ಯಾಪ್ ಹಾಕೊಂಡು ಒಂದು ಐದು ವಿಷಾಲ ಒಡ್ಸಿ ಇದು ಈಗ ವಿಶಲ್ ಅದು ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ ಈಗ ನೆಕ್ಸ್ಟ್ ನಾವಿಲ್ಲಿ ಆ ಟೊಮೊಟೊ ಕಾಯಿ ಎಲ್ಲ ಆಡಿಸ್ಕೊಳ್ಬೇಕಲ್ಲ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇವಾಗ ಇಷ್ಟು ಬೇಕು ಈಗ ಒಂದೊಂದೇ ಒಂದೊಂದೇ ಅದನ್ನ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಇಲ್ಲಿ ಒಂದು ಒಂದೇ ಮೂರು ಸ್ಪೂನ್ ಎಣ್ಣೆ ಹಾಕೊಂತ ಇದೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗಾಗಿ ಇಲ್ಲಿ ಮೂರು ಸ್ಪೂನ್ ಧನಿಯಾ ಬೀಜ ಹಾಕ್ಕೊತಾ ಇದ್ದೀನಿ ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟೇ ಚೆನ್ನಾಗಿ ಸಾಂಬಾರು ಬ ಚೆನ್ನಾಗಿ ಸಾಂಬಾರು ಆಗುತ್ತೆ ಇವಾಗ ನಾನಿಲ್ಲಿ ಮೂರು ಚಕ್ಕೆ ಹಾಕ್ಕೊಂಡಿದ್ದೀನಿ ರೆಡಿ ಏಲಕ್ಕಿ ಒಂದಾರ ಹಾಕ್ಕೊಬೋದು ನೀವು ಮತ್ತೆ ಒಂದು ಅರ್ಧ ಅಷ್ಟು ಜೀರಿಗೆ ಮತ್ತು ಏಳು ಮೆಣಸು ಐದು ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು ಮೆಂತ್ಯ ಕಾಳು ಒಂದು ಐದು ಇಷ್ಟನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಕಾಯಿ ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ ಸಣ್ಣ ಕಾಯಿಯಲ್ಲಿ ಅರ್ಧ ಹೋಳು ಇಷ್ಟನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಖಾರ ಮೆಣಸಿ ಒಂದು ಆರು ಹಾಕ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣ್ಸಿ ಒಂದು ಐದು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಾಯಿ ಬಣ್ಣ ಚೇಂಜ್ ಆಗಬೇಕಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟ್ ನಾನು ಟೊಮೊಟೊ ಹಣ್ಣು ಹಾಕೊತಾ ಇದ್ದೀನಿ ಒಂದೇ ಒಂದು ಹಾಕೊತಾ ಇದ್ದೀನಿ ಅಷ್ಟೇ ದಪ್ಪು ಟೊಮೊಟೊ ಹಣ್ಣು ಒಂದೇ ಒಂದು ಹಾಕೊತಾ ಇದ್ದೀನಿ ಹಣ್ಣು ಜಾಸ್ತಿ ಉಪಯೋಗಿಸ್ಬಾರ್ದು ಹಾಗಾಗಿ ಒಂದೇ ಒಂದು ಹಾಕೊತಾ ಇದ್ದೀನಿ ಇದಾದ ಮೇಲೆ ನಾನು ಗಸಗಸೆ ಹಾಕೊತಾ ಇದ್ದೀನಿ ಒಂದೂವರೆ ಸ್ಪೂನ್ ಅಷ್ಟು ಗಸಗಸೆ ಹಾಕೊಳ್ಳಿ ನೀವು ಎಣ್ಣೆಗೆ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಡೈರೆಕ್ಟಾಗಿ ಆ ಮಿಕ್ಸಿ ಜಾರ್ಗೆ ಹಾಕೊಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಇವಾಗ ಫ್ರೈ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಈಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಕಡಲೆ ಹಾಕೊತಾ ಇದ್ದೀನಿ ಒಂದು ಕಾಲು ಕಪ್ ಅರ್ಧ ಕಪ್ ಅಷ್ಟು ಹಾಕೊತಾ ಇದ್ದೀನಿ ಸಣ್ಣ ಬಟ್ಟಲೆ ಅಲ್ವಾ ಅದಕ್ಕೋಸ್ಕರ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಹಾಕ್ಕೊಂಡು ಒಂದು ಲೋಟ ನೀರು ಸೇರಿಸ್ಕೊಂಡು ಫುಲ್ ಗ್ರೈಂಡ್ ಮಾಡ್ಕೊಬೇಕು ಎಷ್ಟು ನಾವು ನುಣ್ಣಗೆ ರುಬ್ಕೊತೀವಿ ಅಷ್ಟೇ ಸಾಂಬಾರು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಚಿಕನ್ನು ಕೂಡ ಬೆಂದಿದೆ ತುಂಬ ಚೆನ್ನಾಗಿ ನಾವು ಇದರಲ್ಲೇ ಬೇಕಾದ್ರೆ ಪೀಸ್ ತಿನ್ಬೋದು ಆ ಥರ ಇರುತ್ತೆ ಇವಾಗ ನಾನು ಖಾರ ಹಾಕ್ಕೊತಾ ಇದ್ದೀನಿ ನೀರು ಅಷ್ಟೇ ಸ್ವಲ್ಪ ಕಡಿಮೆ ಉಪಯೋಗಿಸ್ಕೊಳ್ಳಿ ಈ ಸಾಂಬಾರು ಸ್ವಲ್ಪ ತೆಳುಗಿದ್ರೂ ನಡೆಯುತ್ತೆ ನೀರು ಸ್ವಲ್ಪ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ನೋಡಿ ಇವಾಗ ಇದು ಕುದಿ ಬರ್ತಾ ಇದೆ ಈಗ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಫಸ್ಟೇ ನಾವು ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿರೋದ್ರಿಂದ ನಾವು ನೋಡಿಕೊಂಡು ಈ ಇಲ್ಲಿ ಉಪ್ಪು ಹಾಕೊಬೇಕು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಖಾರ ಬೇಕು ಅಂದರೆ ಅಚ್ಚ ಖಾರ ಉಪ್ಪಿಗೆ ಸೇರಿಸ್ಕೊಬೋದು ಉಪ್ಪು ಬೇಕಂದ್ರೆ ಉಪ್ಪು ಹಾಕೊಳ್ಳಿ ಇದಾದ ಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಅಷ್ಟೇ ಜಾಸ್ತಿ ಏನಿಲ್ಲ ನೆಕ್ಸ್ಟ್ ಲಾಸ್ಟು ಮೊಟ್ಟೆ ಹಾಕ್ಕೊತಾಯಿದ್ದೀನಿ ಆಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ನಾಲ್ಕೈದು ವಿಷಲ್ ಲೋಡಿಸಿ ತುಂಬ ಚೆನ್ನಾಗಿ ಸಾಂಬಾರು ಬೇಯುತ್ತೆ ನೋಡಿ ಇವಾಗ ರೆಡಿಯಾಗಿದೆ ತುಂಬ ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ನೋಡಿ ಜಿಡ್ಡು ಎಷ್ಟು ಬಿಟ್ಟಿದೆ ಅದಕ್ಕೆ ನಾನು ಎಣ್ಣೆನ ಸ್ವಲ್ಪ ಕಡಿಮೆ ಉಪಯೋಗ್ಸಿ ಅಂತ ಹೇಳಿದ್ದು ಇದರಲ್ಲೇ ತುಂಬ ಜಿಡ್ಡು ಇರುತ್ತೆ ಕೊಬ್ಬಿನ ಅಂಶ ಹಾಗಾಗಿ ತುಂಬ ಜಿಡ್ಡು ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಈಗ ಫ್ರೈ ಮಾಡ್ಕೊಬೇಕು ಅದಕ್ಕೆ ಈಗ ಬಾಣಲೆ ಇಟ್ಕೊಂಡಿದ್ದೀನಿ ನಾನು ಇದಕ್ಕೂ ಕೂಡ ನಾನು ಸ್ವಲ್ಪನೇ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಕಡಿಮೆ ಎಣ್ಣೆ ಉಪಯೋಗಿಸಿ ಇದಕ್ಕೂ ಕೂಡ ನಾನು ಕಸ್ತೂರಿ ಮೇಥಿ ಹಾಕೊಂತ ಇದೀನಿ ಸ್ವಲ್ಪ ಹಾಕೊಂತ ಇದ್ದೀನಿ ಅಷ್ಟೇ ಮೆಂತೆ ಸಪ್ಪಿದ್ರೆ ಹಾಕೊಬಹುದು ಅದನ್ನು ಕೂಡ ಇಲ್ಲಿ ಹಸಿರು ಮೆಣಸಿ ಮತ್ತು ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಆ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿ ಸ್ವಲ್ಪ ಕಡಿಮೆ ಬಳಸ್ಕೊಳ್ಳಿ ಸಣ್ಣದಾಗಿರೋ ಈರುಳ್ಳಿ ಒಂದೇ ಒಂದು ದಪ್ಪದಾಗಿದೆ ಒಂದು ಅರ್ಧ ಹಾಕೊಳ್ಳಿ ಸಾಕು ಇದಕ್ಕೂ ಕೂಡ ಸ್ವಲ್ಪ ಅರ್ಶನ ಹಾಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಈ ಫ್ರೈ ಆದಮೇಲೆ ನಾನು ಎತ್ತಿಟ್ಕೊಂಡಿದ್ನೆಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿಕ್ ಪೇಸ್ಟು ಅದನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಇದು ಎಣ್ಣೆ ಜಿಡ್ಡೆಲ್ಲ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ಹಾಕೊತ ಇದ್ದೀನಿ ಇದು ಹಂಗೆ ಸ್ವಲ್ಪ ಕೈಯಾಡ್ಸ್ಕೊಳ್ಳಿ ಎಣ್ಣೆಯಲ್ಲಿ ಅಷ್ಟೇ ಇದಾದ ಮೇಲೆ ನೆಕ್ಸ್ಟು ಇದು ಇದು ಇಲ್ಲಿ ನಾನು ಸಾಂಬಾರು ಹಾಕೊತಾ ಇದ್ದೀನಿ ಚಿಕನ್ ಸಾಂಬಾರು ಮಾಡಿದ್ವಲ್ಲ ಈಗ ಅದನ್ನು ಒಂದು ಅರ್ಧ ಒಂದು ಕಪ್ಪಷ್ಟು ಹಾಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಒಮ್ಮೆ ನೀವು ಮನೇಲಿ ನಾ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಇಷ್ಟಪಡ್ತಾರೆ ಇದಕ್ಕೆ ಉಪ್ಪು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಸಾಂಬಾರಲ್ಲಿ ಉಪ್ಪು ಹಾಕಿರೋದ್ರಿಂದ ಅದೇ ಅಡ್ಜಸ್ಟ್ ಆಗುತ್ತೆ ಇದು ಒಂದು ಐದು ನಿಮಿಷ ಕುದಿಯಾಕ್ಬಿಡಿ ಇಷ್ಟೇ ಬೇರೇನು ಹಾಕಬೇಡಿ ಇನ್ನು ಈಗ ಮೇಲೆ ಜಿ ಎಣ್ಣೆ ಇರುತ್ತಲ್ಲ ಅದನ್ನೇ ಸ್ವಲ್ಪ ಜಿಡ್ಡ ಬಿಟ್ಕೊಂಡಿರುತ್ತಲ್ಲ ಸಾಂಬಾರಲ್ಲಿ ಅದನ್ನೇ ತೆಗ್ದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಎಣ್ಣೆ ಜಾಸ್ತಿ ಉಪಯೋಗಿಸ್ಬೇಡಿ ಅಂತ ಹೇಳಿದ್ದು ನಾನು ನೆಕ್ಸ್ಟ್ ಇವಾಗ ನಾನು ಚಿಕನೆಲ್ಲ ಸಪ್ರೇಟಾಗಿ ತೆಗ್ದು ಹಾಕೊತಾ ಇದ್ದೀನಿ ಒಂಥ ಪ್ಲೇಟಿಗೆ ಎಲ್ಲ ಮೊಟ್ಟೆನ ಅದರೊಳಗೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಕಾಲು ಎಲ್ಲ ಅದರೊಳಗೆ ಬಿಡಿ ಇವಾಗ ಆಗಿದೆ ಇವಾಗ ನಾನು ಚಿಕನ್ನ ಸೇರಿಸ್ಕೊತಾಯಿದ್ದೀನಿ ಇವೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಿ ಎಲ್ಲ ಸೆಟ್ ಆಗಬೇಕಲ್ಲ ಅದು ಚಿಕನ್ಗೆಲ್ಲ ಹಿಡಿಬೇಕಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ಇಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಇಷ್ಟು ನೀವು ಪದೇ ಪದೇ ಮಾಡ್ತೀರಾ ಈ ಥರ ಮಾಡ್ಕೊಳ್ಳಿ ನಾಟಿ ಕೋಳಿ ಥರನೇ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಕಡೆಯೆಲ್ಲ ನಾವು ಇದೇ ಕೋಳಿ ಜಾಸ್ತಿ ಉಪಯೋಗ್ಸೋದು ನಾವು ಕೂಡ ಮನೇಲಿ ಇದನ್ನೇ ಉಪಯೋಗಿಸೋದು ತುಂಬ ಚೆನ್ನಾಗಿರುತ್ತೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್